ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡ ಮಹೇಂದ್ರ ತಮ್ಮಣ್ಣವರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಸೈಕಲ್ ಜಾಥಾ ಮಾಡುವ ಉದ್ದೇಶದಿಂದ ಪೂರ್ವಭಾವಿ ಸಭೆಯಲ್ಲಿ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೋಳಿಕೋಟ್ ಯಲ್ಪಾರಟ್ಟಿ ಖೇಮಲಾಪುರ್ ಪರಮಾನಂದವಾಡಿ ಶಿರಗೂರ್ ಗ್ರಾಮಗಳಿಗೆ ಭೇಟಿ ನೀಡಿ ಪಕ್ಷದ ಹಿರಿಯ ಮುಖಂಡರ ಜೊತೆ ಸೈಕಲ್ ಜಾಥಾ ಬಗ್ಗೆ ಯಾವ ರೀತಿ ಆಯೋಜನೆ ಮಾಡಬೇಕು ಹಾಗೂ ಗ್ರಾಮದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ನಂತರ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಯುವಧುರೀಣ ಮಹೇಂದ್ರ ತಮ್ಮಣ್ಣವರ್ ಪಕ್ಷದಿಂದ ದೂರು ಉಳಿದ ಸ್ಥಳೀಯರನ್ನ ಮನವೊಲಿಸಿ ಮತ್ತೆ ಪಕ್ಷಕ್ಕೆ ಕರೆ ತಂದು ಪಕ್ಷವನ್ನ ಬಲಿಷ್ಠಪಡಿಸಬೇಕು, ಅವರೊಂದಿಗೆ ಎಲ್ಲರೂ ಸೇರಿ ಈ ಸೈಕಲ್ ಜಾಥಾವನ್ನ ಯಶಸ್ವಿಗೊಳಿಸೋಣ, ಈ ಪಕ್ಷದಲ್ಲಿ ನಾನೊಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಟಿಕೆಟ್ ಸಿಗುತ್ತೋ ಅಥವಾ ಬಿಡುತ್ತೋ ನನಗೆ ಗೊತ್ತಿಲ್ಲ, ಅದು ಅವರವರ ಹಣೆ ಬರಹ, ಈಗ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಪಡಿಸೋಣ ಎಂದು ಹೇಳಿ ಸೈಕಲ್ ಜಾಥಾ ಎಲ್ಲಿಂದ ಪ್ರಾರಂಭ ಮಾಡುವುದು, ಎಷ್ಟು ದಿನ ಎಷ್ಟು ಸೈಕಲ್ ಸವಾರರು ಸೇರುತ್ತಾರೆ, ಅವರ ತಂಗುವಿಕೆ ಊಟ ಉಪಚಾರದ ವ್ಯವಸ್ಥೆ ಬಗ್ಗೆ ಹಾಗೂ ಯಾರ್ಯಾರು ಪಕ್ಷದ ಮುಖಂಡರು ಸೈಕಲ್ ಜಾಥಾಕ್ಕೆ ಬರುತ್ತಾರೆ ಅದು ಅಲ್ಲದೆ ದಿನಾಂಕ ಇನ್ನೂ ಸ್ಪಷ್ಟವಾಗಿ ನಿಗದಿಯಾಗಿಲ್ಲ, ನಿಮ್ಮೆಲ್ಲರ ಅಭಿಪ್ರಾಯ ತಿಳಿಸಿದರೆ ದಿನಾಂಕ ನಿಗದಿ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಎಸ್ಎಸ್ ಚೌಗ್ಲಾ, ಭೀಮು ಬದನೇಕಾಯಿ, ದಸ್ತಗೀರ್ ಕಾಗವಾಡೆ, ರವಿಶಂಕರ್ ನರಗಟ್ಟಿ, ಬಸಗೌಡ ಪಾಟೀಲ್, ತಮ್ಮನಗೌಡ ಪಾಟೀಲ್, ಶಂಕರ್ಗೌಡ ಪಾಟೀಲ್, ಲಕ್ಕಣ್ಣ ಒಡಿಯರ್, ಸಿದ್ದಪ್ಪ ನಾಗನೂರ್, ಅಖಿಲ್ ಹುಕ್ಕೇರಿ, ರಮೇಶ್ ಹಟ್ಟಿಮನಿ ಹಾಗೂ ಕೋಳಿಗೂಡ್ ಯಲ್ಪಾರಟ್ಟಿ ಖೇಮಲಾಪುರ್ ಪರಮಾನಂದವಾಡಿ ಶಿರಗೂರ್ ಗ್ರಾಮದ ಗ್ರಾಮಸ್ಥರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಹೇಂದ್ರ ತಮ್ಮಣ್ಣವರ ಅಭಿಮಾನಿಗಳು ಭಾಗಿಯಾಗಿದ್ದರು. ಒಂದೆರಡು ಹಳ್ಳಿ ಆದಮೇಲೆ ಒಂದು ವಸ್ತಿ ಮಾಡುವಂಥ ಮಾಡ್ತೀವಿ. ದಯವಿಟ್ಟು ನಿಮ್ಮ ಹಳ್ಳಿಗೆ ಅಕಸ್ಮಾತ್ ಅವತ್ತು ವಸ್ತಿ ನಿಮ್ಗೆ ಇರಲಿಲ್ಲ ಅಂತಂದ್ರೆ ನಿಮ್ಮ ಪಕ್ಕದ ಹಳ್ಳಿ ಆಗಿರ್ತೈತಿ. ನೀವೆಲ್ಲರೂ ಸ್ವಲ್ಪ ಅಲ್ಲಿಟ್ಟು ಬಂದು ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡಿರಕ್ಕೆ ಆ ಊರಾಗಿನ ಹಿರಿಯರು ಕರ್ಕೊಂಡು ಆ ಊರಿನ ಬಗ್ಗೆ ಸಾಧಕ ಬಾಧಕ ಸ್ವಲ್ಪ ವಿಚಾರ ಮಾಡುವಂಥದ್ದಾಗಿರ್ಬೋದು, ಎಲ್ಲಿ ನಮಗೆ ಕಡಿಮೆ ಬಿದ್ದೈತಿ, ನಾವೇನು ಮಾಡಬೇಕಾಗೈತಿ, ನಮ್ಮ ಬಿಟ್ಟು ಯಾರು ಹೋಗ್ಯಾರು ಇಂಥದ್ದು ವಿಚಾರ ಮಾಡುವಂಥದ್ದಾಗಿರ್ಬೋದು. ನೀವು ಸೈಡ್ ಇವತ್ತು ಯಾಕಂದ್ರೆ ಅದನ್ನು ಒಟ್ಟಾರೆ ಒಟ್ಟು ಎಲ್ಲರೂ ಕೂಡೋದು ಅವತ್ತು ಸಾಯಂಕಾಲ ಆ ಜಾಗದಾಗ ಕೂಡಿ ಅಲ್ಲಿ ಊಟ ಮಾಡೋದಾಗಿರ್ಬೋದು. ಮತ್ತು ನಿಮಗೆ ಸ್ವಲ್ಪ ಅನುಕೂಲ ಇತ್ತು ಅಂತಂದ್ರೆ ಅಲ್ಲಿ ಸ್ವಲ್ಪ ಇಲ್ಲೇ ನಮಗೆ ಜಾಗ ವ್ಯವಸ್ಥೆ ಮಾಡುವಂಥದ್ದಾಗಿರ್ಬೋದು. ಮಲ್ಕೊಳ್ಳೋಕೆ ಸ್ವಲ್ಪ 200-300 ಜನ ಇರ್ತೀವಿ, ಯಾಕಂದ್ರೆ 200-300 ಜನ ಮಲ್ಕೊಳ್ಳುವಂಥ ಏರಿಯಾ ಎಲ್ಲಿ ಸಿಗ್ತಾವೆ, ಯಾಕಂದ್ರೆ ನಾವು ಅದನ್ನ ಹೆಂಗೆ ಹಾಕಾಬಿಡ್ತೀವಿ ಅಂತಂದ್ರೆ ಈಗ 10-12 ದಿವಸ ಟೈಮ್ ಕೊಡತ್ತೀವಿ ನಾವು, ಯಾಕಂದ್ರೆ ಈಗ ನಾವು ಅಕಸ್ಮಾತ್ 2 ಹಳ್ಳಿಗಳು ವ್ಯವಸ್ಥೆನೇ ಸಿಗಲಿಲ್ಲ ಅಂದ್ರೆ ಹೆಂಗೆ ಮಾಡೋಕ್ಕಾಗತ್ತೆ. ಅದಕ್ಕೆ ಅನುಕೂಲ ಇದ್ದದ್ದು ಮುಂದಿನ ಊರಾಗ ಹಾಕುವಂಥದ್ದು.